ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಾಲಿನಿ, ಗೈನಕಾಲಜಿಸ್ಟ್, ವಂಶವೃಕ್ಷ ಹಾಸ್ಪಿಟಲ್ ಸಿರಾ. ಇವತ್ತು ನಾವು ಈ ದಿನ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಬರ್ತಾ ಬರ್ತಾ ನಮಗೆ ಇನ್ಫರ್ಟಿಲಿಟಿ ಅಂದರೆ ಅದು ಬಂಜೆತನ ಅನ್ನೋದು ತುಂಬ ಜಾಸ್ತಿ ಕಾಣ್ತಾ ಇದ್ದೀವಿ. ಮಿನಿಮಮ್ ಓವರಾಲ್ ಪಾಪ್ಯುಲೇಷನ್ ಇದಕ್ಕೆ ತೊಗೊಂಡ್ರೆ 15% ಪಾಪ್ಯುಲೇಷನ್ಗೆ ಇವತ್ತಿನ ವರ್ಲ್ಡ್ ಪಾಪ್ಯುಲೇಷನಲ್ಲೇ 15% ನಮ್ಗೆ ಇವತ್ತಿನ ದಿವಸ ಬಂಜೆತನ ಕಾಣ್ತಾ ಇದೆ. ಅದರಲ್ಲಿ ನಾವು ಸುಮಾರು ಜನ ಏನು ಮಾಡ್ತಾರೆ, ಫೀಮೇಲ್ಸು ಮತ್ತು ಮೇಲ್ಸ್ಗೆ ಯಾವ ರೀತಿ ಇದಾಗ್ತಾ ಇದೆ ಅಂದರೆ, ಮುಂಚೆ ಬರೀ ನಾವು ಫೀಮೇಲ್ಸ್ನ ಮಾತ್ರ, ಫೀಮೇಲ್ಸ್ ಅಂದರೆ ಹೆಂಗಸರಲ್ಲಿ ಮಾತ್ರ ನಾವು ಅದನ್ನು ಅಂತೇಳಿ ನಾವು ಇದು ಮಾಡ್ತಾಯಿದ್ವಿ. ಸೊ ಇವಾಗ ಫೀಮೇಲ್ಸೂ ಮೋರ್ ದ್ಯಾನ್ 50% ಆದರೆ ಅಷ್ಟೇ ಪ್ರಮಾಣದಲ್ಲಿ ಸಹ 45-50% ಮೇಲಲ್ಲೂ ಸಮಸ್ಯೆ ಇರುತ್ತೆ. ಸೊ ಅದರಿಂದ ನಮಗೆ ಇವೆರಡೂ ಫೀಮೇಲ್ಸು ಮತ್ತು ಮೇಲ್ಸ್ ಎರಡೂ ನಾವು ಇನ್ವೆಸ್ಟಿಗೇಟ್ ಮಾಡಿದಾಗ ಮಾತ್ರ ನಮಗೆ ಎಲ್ಲಿ ಸಮಸ್ಯೆ ಇದೆ ಅನ್ನೋದು ಕಂಡುಹಿಡಿದು ಅದಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ. ಸೊ ಇನ್ನೊಂದು ಏನಾಗ್ತಾ ಇದೆ ಅಂತಂದರೆ, ಲೈಫ್ ಸ್ಟೈಲ್ ಚೇಂಜಸ್ಸು ಅಥವಾ ನಾವು ತಿನ್ನೋ ಆಹಾರದಿಂದನೂ ಸಹ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು ಇವೆಲ್ಲನೂ ಇವತ್ತಿನ ದಿವಸ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ ಬಂಜೆತನಕ್ಕೆ. ಸೊ ಲೈಫ್ ಸ್ಟೈಲ್ ಚೇಂಜಸ್ಸಲ್ಲಿ ಅಂತಂದರೆ, ನಾವು ಆಲ್ಮೋಸ್ಟ್ ಸುಮಾರು ಜನ ಬರೀ ಒಬೆಸಿಟಿ ಯಾರು ನೋಡಿದ್ರು, ಇನ್ನೂ ಚಿಕ್ಕ ಮಕ್ಕಳು ಇರ್ತಾರೆ, ಆಲ್ಮೋಸ್ಟ್ ಅವ್ರಿಗೇನೆ ವೆಯ್ಟ್ ಜಾಸ್ತಿ, ಎಷ್ಟು ಬೇಕೋ ಅಷ್ಟು ವೆಯ್ಟ್ ಇಲ್ಲದೆ ಅವರು ಏಜಿಗಿಂತ ಜಾಸ್ತಿ ಆದಂಥ ಒಂದು ತೂಕ ಬಂದು ಇವತ್ತಿನ ದಿವಸ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಅವ್ರಿಗೆ ಸಾಕಷ್ಟು ಇದನ್ನು ಇವತ್ತಿಂದನೇ ಅವ್ರಿಗೆ ನಾವು ಆ ಥರದ್ದು ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಸೊ ಸುಮಾರು ಜನ ಪಿ ಸಿ ಓ ಎಸ್ ಅಂತಲೇ ಬರ್ತಾರೆ. ನಮಗೆ ಆಶ್ಚರ್ಯ ಆಗಿದೆ, ಇಷ್ಟು ಚಿಕ್ಕ ಮಕ್ಕಳಿಗೆ ಮೇಡಮ್ ಬ್ಲೀಡಿಂಗ್ ಸಮಸ್ಯೆ ಇರುತ್ತೆ, ಇಲ್ಲಾಂದರೆ ಇದು ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಮಂತ್ಲಿ ಸರಿಯಾಗಿ ಆಗಲ್ಲ, ಆ ರೀತಿ ಎಲ್ಲ ಸಮಸ್ಯೆಗಳಿಂದ ನಮಗೆ ಬರ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಅವತ್ತಿಂದನೂ ಆ ಇದರಿಂದನೂ ಅವ್ರನ್ನ ಕರೆಕ್ಷನ್ ಮಾಡ್ಕೊಂಡು ಬರಬೇಕು. ಸೊ ಮತ್ತು ನಾವು ತಿನ್ನೋ ಆಹಾರದಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಜಾಸ್ತಿ ಬರೀ ಕಾರ್ಬೋಹೈಡ್ರೇಟ್ಸ್ ಆ ಥರನೇ ತೊಗೊಳ್ತಾ ಇರ್ತೀವಿ. ಸೊ ಆದಷ್ಟು ನಾವೇನು ಮಾಡ್ತೀವಿ, ಪ್ರೋಟೀನ್ಸು, ಫೈಬರ್ಸು ಮತ್ತು ಫ್ಯಾಟ್ನ ಕಮ್ಮಿ ಪ್ರಮಾಣದಲ್ಲಿ ತಿಂದು ಕಾರ್ಬೋಹೈಡ್ರೇಟ್ಸ್ನ ಹೆಚ್ಚು ಇದರಲ್ಲಿ ತಿನ್ನೋದ್ರಿಂದ ಈ ರೀತಿ ಸಮಸ್ಯೆಗಳೆಲ್ಲ ಆಗ್ತಾ ಇರುತ್ತೆ. ಸೊ ಒಂದು ಲೈಫ್ ಸ್ಟೈಲ್ ಯಾರ ಹತ್ರ ಎಕ್ಸಸೈಸಸ್ ಇಲ್ಲ, ಒಂದು ವಾಕಿಂಗ್ಸು ಅದೆಲ್ಲ ಏನು ಮಾಡೋದೇ ಇಲ್ಲ ನಾವು, ಆ್ಯಕ್ಚುಲಿ ನಾವು ಎಲ್ಲರೂ ನಮ್ಮಿದ್ರಲ್ಲೇ ನಾವು ಬ್ಯುಸಿ ಆಗಿರ್ತೀವಿ. ಸೊ ಅದಕ್ಕೋಸ್ಕರ ಆ ಒಂದು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟು, ಸ್ಟ್ರೆಸ್ಸು ಈ ಥರ ಎಲ್ಲ ಇದರಿಂದ ಅವ್ರ ದೇಹದಲ್ಲಿ ಖಂಡಿತ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಈ ರೀತಿ ನನ್ನ ಪ್ರಕಾರ ಬಂಜೆತನಕ್ಕೆ ಇದಾಗ್ತಾ ಇದೆ. ಆಮೇಲೆ ಮೇಲ್ ಫ್ಯಾಕ್ಟರ್ಸ್ ತೊಗೊಂಡಾಗ ಅವ್ರಿಗೂ ಅಷ್ಟೇ, ಸ್ಟ್ರೆಸ್ ಜಾಸ್ತಿ ಇರುತ್ತೆ ಅವರಲ್ಲೂ ಸಹ. ಸುಮಾರು ಇವಾಗ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ತೊಗೊಂಡ್ರೆ ಲೈಕ್ ಪೆಸ್ಟಿಸೈಡ್ಸು ಹೊರಗಡೆ ಇದು ಮಾಡೋದ್ರಿಂದ ಈಗ ಇದು ಫ್ಯಾಕ್ಟ್ರಿದು ಧೂಳು ಇದೆಲ್ಲ ಇರುತ್ತೆ. ಸೊ ಅವು ಸಹ ಇವತ್ತಿನ ದಿವಸ ನಮ್ಮಲ್ಲಿ ಏನಾಗ್ತಾ ಇದ್ದಾವೆ ಅಂದರೆ, ಅವೆಲ್ಲನೂ ನಮಗೆ ಇದು ಅವರಲ್ಲಿ ಸ್ಟ್ರೆಸ್ ರಿಲೇಟೆಡ್ ರಾಸ್ ಅಂತ ಹೇಳ್ತೀವಿ ಅದನ್ನು, ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅನ್ನೋದೆಲ್ಲ ಅವರಲ್ಲಿ ಜಾಸ್ತಿ ಆಗಿ ಮೇಲ್ ಇದರಲ್ಲೂ ಸಹ ಅವ್ರ ವೀರ್ಯಾಣು ಇದರಲ್ಲೂ ಸಹ ಪ್ರಮಾಣ ನಾವು ಕಮ್ಮಿ ಆಗ್ತಾ ಇರೋದ್ರಿಂದ ಈ ರೀತಿ ಬಂಜೆತನ ಹೆಚ್ಚು ನಾವು ಇದು ಕಾಣ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರನೇ ಗರ್ಭಗುಡಿ IVF ಇದ್ರವರು ನಮಗೆ 14th ಇದೇ ಶನಿವಾರ 10-2 ಗಂಟೆವರೆಗೂ ಸ್ವಲ್ಪ ಇದು ಏನು ಕೌನ್ಸಿಲಿಂಗ್, ಫ್ರೀ ಕೌನ್ಸಿಲಿಂಗ್ ಇರುತ್ತೆ. ಅದಾದಮೇಲೆ ಸೆಮನಾಲಿಸಿಸ್ ಅಂತ ಅಂತೀವಿ, ವೀರ್ಯಾಣು ಪರೀಕ್ಷೆ ಎಲ್ಲ ಫ್ರೀ ಆಗಿರುತ್ತೆ. ಸೊ ಅದಕ್ಕೆ ಎಲ್ಲರೂ ಆದಷ್ಟು ಅದನ್ನು ಉಪಯೋಗಿಸ್ಕೋಬೇಕು ಅಂತೇಳಿ ನಾನು ಕೇಳ್ಕೊತೇನೆ.